நமஸ்காரம். அடியேன் ராமானுஜதாசன். ராமானுஜதயா பாத்திரம் ஞான வைராக்கிய பூஷணம். ஸ்ரீமத் வெங்கடநாத்தாரியாம் வந்தே வேதாந்த தேசிகம். எந்தின பாஷ்ரா எண்டனே பாஷ்ரா கீழ்வானம் வெள்ளின்றும். கீழ்வானம் வெள்ளென்றும் எருமை சிவவி மிக்குள்ள பிள்ளைகளும் போவான் போகின்றாரை போகாமல் காத்து உன்னை கோவுவான் வந்து குலமுடை பாவாயளுந்தேராய் பாடிப்பறை கொண்ட மவாய் பிள்ளனாதை மலரை மாட்டியா தேவாதி தேவனை சென்று நாமம் சேவித்தால் ஆவென்றாராய் அருந்தேரொரம் வாவாய் அருந்தேரொரம் ಒಂದೊಂದು ಗೆಳತಿಯಾರಾಗಿ ಎಪ್ಸಿ 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 ಏಳನೇ ಪಾರ್ಶ್ವದವರೆಗೂ ತಾಯಿ ಬಂದ್ಬಿಟ್ಟಿದ್ದಾಳೆ. ಎಂಟನೇ ಪಾರ್ಶ್ವದಲ್ಲಿ ಮತ್ತೊಂದು ಸಖಿ ಮನೆಗೆ ಹೋಗಿ ಇನ್ನೊಬ್ಬಳನ್ನ ಎಪ್ಸುವಂತ ಒಂದು ಕಾರ್ಯಕ್ರಮನ ಅಂಡಾಳ್ ತಯಾರಿಟ್ಕೋತಾ ಇದ್ದಾಳೆ. ಮತ್ತೊಂದು ಗೆಳತಿಯ ಮನೆ ಮುಂದೆ ನಿಂತ್ಕೊಂಡು ಕರಿತಾ ಎಲೈ ಉತ್ತಮಳೆ ಎದ್ದೇಳು, ಅವಳನ್ನು ಹುರುತುಂಬಿಸ್ತಾ ಇದ್ದಾಳೆ. ಪೂರ್ವ ದಿಕ್ಕಿನಲ್ಲಿ ಆಗ್ಲೇ ಬೆಳಗ್ಗೆ ಬಂದ್ಬಿಟ್ಟಿದೆ, ಸೂರ್ಯ ಆಗ್ಲೇ ಹುಟ್ಟುಬಿಟ್ಟಿದ್ದಾನೆ. ಮಂಜು ಬಿದ್ದ ಹಸಿರು ಹುಲ್ಲನ್ನು ತಿನ್ನಲು ಎಮ್ಮೆಗಳು ಹೊರಟಿವೆ, ಎಮ್ಮೆಗಳು ಆಲ್ರೆಡಿ ಬಂದ್ಬಿಟ್ಟಿವೆ. ವ್ರತಾಂಗ ಸ್ನಾನಕ್ಕಾಗಿ ಗೆಳತಿಯರೆಲ್ಲರೂ ಹೊರಟಿದೀವಿ, ನೀನಿನ್ನೂ ಎದ್ದೇಳಲಿಲ್ವಲ್ಲ. ಮುಂದೆ ಮುಂದೆ ಹೋಗುತ್ತಿರುವವರನ್ನು ನಿನಗಾಗಿ ತಡೆದು ನಿಲ್ಲಿಸಿದ್ದೇನೆ. ನಿನ್ನ ಸಲುವಾಗಿ ನಾನು ಎಲ್ಲರನ್ನೂ ತಡೆ ಹಿಡಿದು ನಿಲ್ಲಿಸಿದ್ದೀನಿ, ಬೇಗ ಎದ್ದೇಳು, ಬೇಗ ತಯಾರಾಗು. ನಮ್ಮ ಈ ವ್ರತದಲ್ಲಿ ಆಸಕ್ತಿಯುಳ್ಳ ಗೆಳತಿಯೇ ಬಾ, ನಿನಗೆ ಈ ವ್ರತದಲ್ಲಿ ನಿನಗೆ ತುಂಬಾ ಆಸಕ್ತಿ ಇದೆ ಅಂತ ನನಗೆ ಗೊತ್ತಿದೆ. ದಯಮಾಡಿ ಬಾ, ನಮ್ಮೊಂದಿಗೆ ಹೊರಡು. ಶ್ರೀಕೃಷ್ಣನ ನಾಮ ಸಂಕೀರ್ತನೆಯನ್ನು ಮಾಡೋಣ. ನಾಮ ಸಂಕೀರ್ತನೆ ಮಾಡಿಕೊಂಡು ನಮ್ಮ 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 ಬದುಕನ್ನು ಪರಿಪೂರ್ಣಗೊಳಿಸ್ಕೊಳ್ಳೋಣ ಬಾ. ಕೇಶಿ ಎಂಬ ರಾಕ್ಷಸ, ಇದರಲ್ಲೂ ಕೂಡ ಒಂದು ಕೃಷ್ಣನ ಲೀಲೆಗಳನ್ನ ಒಂದು ಸಂಗತಿಯನ್ನು ತಾಯಿ ಹೇಳ್ಕೊಡ್ತಾ ಇದ್ದಾಳೆ. ಕೇಶಿ ಎಂಬ ರಾಕ್ಷಸನು ಶ್ರೀಕೃಷ್ಣನನ್ನು ಕೊಲ್ಲಲು ಕುದುರೆಯ ರೂಪದಲ್ಲಿ ಬಂದನು. ಅವನ ಬಾಯನ್ನು ಸೀಳಿ ಕೃಷ್ಣನು ಆ ರಾಕ್ಷಸನನ್ನು ಕೊಂದನು. ಚಾಣುರಾದಿ ಜಟ್ಟಿಗಳನ್ನು ಮಲ್ಲ ಯುದ್ಧದಲ್ಲಿ ಕೊಂದನು, ಕುಸ್ತಿಲಿ ಕೊಂದ ಚಾಣುರನ. ಅಂತಹ ದೇವಾದಿ ದೇವನನ್ನು ನಾವೆಲ್ಲ ನಮಿಸೋಣ, ಪೂಜೆ ಮಾಡೋಣ. ನಮ್ಮ ಭಕ್ತಿಗೆ ಮೆಚ್ಚಿ ಭಗವಂತನು ನಮ್ಮ ಮನೋಭಿಷ್ಟೆಯನ್ನು ದಯಪಾಲಿಸುವನು. ಖಂಡಿತವಾಗ್ಲೂ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ಹೋಗಿಸಿ ನಾವು ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ವೈರಾಗ್ಯತನ ಮೂಡಿ ನಾವು ಸದಾ ಭಗವಂತನ ನಾಮಸ್ಮರಣೆ ಮಾಡುವಂತಾಗುತ್ತೆ. ದಯಮಾಡಿ ನಿನ್ನ ಎದ್ದೇಳು, ಎಚ್ಚರಗೊಳ್ಳು ಅಂತ ಮತ್ತೊಂದು ಸಖಿಯನ್ನ ಎಬ್ಬಿಸ್ತಾ ಇದ್ದಾಳೆ. ಮುಂದಿನ ಪಾಶ್ರ ಒಂಬತ್ತನೇ ಪಾಶ್ರ ತೂಮಣಿ ಮಾಡುತ್ತೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶ್ರೀಮತಿ ರಾಮಾನುಜಾಯ ನಮಃ. ನಮಸ್ಕಾರ.